ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 8 o'clock ಆಗಿದೆ ಇವಾಗ. ಆ್ಯಂಡ್ ಇವತ್ತು ನನ್ನ ಮಗನ ಫಸ್ಟ್ ಡೇ ಸ್ಕೂಲು. ಸೊ ಎಕ್ಸೈಟೆಡ್ ಆಗಿದ್ದೀವಿ. ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಆ್ಯಂಡ್ ಹೇಗೆ ಇರ್ತಾನೆ ಸ್ಕೂಲಲ್ಲಿ ಅನ್ನೋ ಐಡಿಯಾ ನಮಗೂ ಇಲ್ಲ. ಆ್ಯಂಡ್ ಬೆಳಗ್ಗೆ ನಾವು ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಸಂಜೆ ಅಂದರೆ ಮಧ್ಯಾಹ್ನದಿಂದ ವ್ಯಾನಲ್ಲಿ ಕಳಿಸ್ತಾರೆ. ನಾಳೆಯಿಂದ ಅವರೇ ಬಂದು ಪಿಕಪ್ಪು ಡ್ರಾಪು ಮಾಡ್ತಾರೆ. ಸೊ ಹಾಗಾಗಿ ಆ್ಯಂಡ್ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಬ್ರೆಡ್ಡು ತಿಂದು ಆ್ಯಂಡ್ ದೋಸೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರಿಗೇನು ಲಂಚ್ ಬಾಕ್ಸ್ ಎಲ್ಲ ಏನೂ ಕೊಟ್ಕೊಳಂಗಿಲ್ಲ, ಜಸ್ಟ್ ಸ್ನ್ಯಾಕ್ಸು ಮತ್ತು ಒಂದು ವಾಟ್ರ್ ಬಾಟ್ಲು ಕೊಡಬೇಕು. ಸೊ ಹಾಗಾಗಿ ಇಲ್ಲಿ ವಾಟ್ರ್ ಬಾಟ್ಲ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಸ್ನ್ಯಾಕ್ಸಿಗೆ ಈ ವಾರ ಅಂದರೆ ಈ ವೀಕಲ್ಲಿ ಜಸ್ಟ್ ಫ್ರೂಟ್ಸ್ ಮಾತ್ರ ಹೇಳಿದ್ದಾರೆ. ಸೊ ಇವಾಗ ಏನಾದರೂ ಒಂದು ಫ್ರೂಟ್ಸು ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ಬೇಕು ಅಷ್ಟೇ. ನೋಡೋಣ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ರೆಡಿ ಮಾಡಬೇಕು, ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ಸೊ ಬನ್ನಿ. ಇವಾಗ ಇಲ್ಲಿ ಟಿಫನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಇಟ್ಟು ಮೊದಲೇ ರುಬ್ಬಿ ಇಟ್ಟಿದ್ದೆ ನಾನು ನಾಳೆಗೆ ಅಂತಲೇ. ಸೊ ಹಾಗಾಗಿ ದೋಸೆ ಮಾಡಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಇಡ್ಲಿ ಆ ಥರದ್ದೆಲ್ಲ ಚೆನ್ನಾಗಿ ತಿಂತಾರೆ ನಮ್ಮ ಪಾಪು. ಆ್ಯಂಡ್ ಹೊಸ ಬಾಟ್ಲು ತೊಗೊಂಡು ಬಂದಿದ್ದೆ, ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ವಾಶ್ ಮಾಡಿ ನೀರು ಬಾಟ್ಲು ಇಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಅವ್ರ ಸ್ನ್ಯಾಕ್ಸ್ ಬಾಕ್ಸ್ಗೆ ವಾಟರ್ ಆ್ಯಪಲ್ಲು ಮತ್ತು ಆ್ಯಪಲ್ ಮಾತ್ರ ಕಟ್ ಮಾಡಿಬಿಟ್ಟು ಬಾಕ್ಸಲ್ಲಿ ಫಿಲ್ ಮಾಡಿ ಕೊಟ್ಟು ಕಳಿಸ್ತೀನಿ. ಬರೀ ಫ್ರೂಟ್ಸ್ ಮಾತ್ರ ಹೇಳಿದ್ದಾರೆ ಈ ವೀಕೆಲ್ಲ. ಸೊ ಹಾಗಾಗಿ ಆ್ಯಂಡ್ ಫುಡ್ ಚಾರ್ಟ್ ಅವರೇ ಕೊಡ್ತಾರೆ ಪ್ರತಿ ವೀಕ್ ಏನೇನು ಕೊಡಬೇಕು ಅಂತ, ಅದನ್ನು ಮಾತ್ರ ಕಳಿಸಿದ್ರೆ ಆಯಿತು ನಾವು. ಸೊ ಈ ವೀಕು ಬರೀ ಫ್ರೂಟ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇವಾಗ ನನಗೆ ಸ್ವಲ್ಪ ಇನ್ನೂ ಮಲ್ಕೊಂಡಿರೋದ್ರಿಂದ ಟೈಮ್ ಇದೆ, ಕಾಫಿ ಮಾಡಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲು ಬಿಸಿಗಿಟ್ಟಿದ್ದೀನಿ. ಕಾಫಿ ಮಾಡಿ ಕುಡ್ದು ಆ್ಯಂಡ್ ನಮ್ಮ ಹಸ್ಬೆಂಡ್ ಅವ್ರು ಅಜ್ಜಿ ಬಂದಿದ್ದರು, ಪಾಪ ಅವರೇ ಸ್ವಲ್ಪ ಕೆಲಸ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಪಾತ್ರೆ ಎಲ್ಲ ವಾಶ್ ಮಾಡೋದು ಆ ಥರ ಕೆಲಸಗಳು, ನೀರು ಮುಟ್ಟೋ ಆಗಿಲ್ಲಲ್ಲ. ಸೊ ಹಾಗಾಗಿ ಆ್ಯಂಡ್ ಇವಾಗ ಹಸ್ಬೆಂಡು ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ಪಾಪಗೆ. ಸೊ ಫಸ್ಟ್ ಡೇ ಆಗಿರೋದ್ರಿಂದ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ. ಆ್ಯಂಡ್ ನಮಗೂ ಸ್ವಲ್ಪ ಬೇಜಾರಿದೆ, ಫಸ್ಟ್ ದಿನ ಅವನು ನಮ್ಮನ್ನು ಬಿಟ್ಟು ಅಷ್ಟು ದೂರ ಒಬ್ಬನೇ ಹೋಗ್ತಾ ಇರೋದು. ಸೊ ಇವತ್ತು ಬೇಗ ಬೇಗ ರೆಡಿ ಮಾಡಬೇಕು. ನಾವೇ ಕರ್ಕೊಂಡೋಗಿ ಬಿಡೋದ್ರಿಂದ ಸ್ವಲ್ಪ ಟೈಮ್ ಇದೆ, ಬಟ್ ವ್ಯಾನಲ್ಲಿ ನಾಳೆಯಿಂದ ಅಂದರೆ 8:30ಗೆಲ್ಲ ರೆಡಿ ಮಾಡಬೇಕು. ಇವತ್ತು ಆಲ್ರೆಡಿ 9 ಗಂಟೆ ಆಗಿದೆ, 10 o'clock ಕ್ಲೋಸ್ ಮಾಡಿಬಿಡ್ತಾರೆ ಗೇಟು. ಬಿಫೋರ್ 10 o'clockೇ ನಾವು ಕರ್ಕೊಂಡೋಗಿ ಬಿಡಬೇಕು. ಸೊ ಹಾಗಾಗಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಟಿಫನ್ ಬೇರೆ ತಿನ್ನಿಸಿಲ್ಲ ಅವನಿಗೆ, ಆಲ್ರೆಡಿ ನನ್ನ ಚಿಕ್ಕ ಮಗ ಅಳ್ತಾ ಇದ್ದಾನೆ. ಅಲ್ಲ ಬಂಗಾರ, ಸುಸುಗಿಸು ಬಂದಾಗ ಅಲ್ಲಿ ಟೀಚರ್ ಇರ್ತಾರಲ್ಲ ಅವ್ರಿಗೆ ಹೇಳಬೇಕು ಆಯಿತಾ, ಅವಾಗ ಅವ್ರು ಕರ್ಕೊಂಡು ಹೋಗ್ತಾರೆ, ಅವಾಗ ಹೋಗಿ ನೀನು ಮಾಡಿಬಿಟ್ಟು ಬರಬೇಕಾಯ್ತಾ. ಸ್ಕೂಲಲ್ಲಿ ಇರ್ತಾರೆ. ಬಾತ್ರೂಮ್ ಅಲ್ಲಿ ಇರುತ್ತೆ ಸ್ಕೂಲಲ್ಲಿ. ಐತೆ ನಮ್ಮನೇಲಿ ಇದೆ, ಸ್ಕೂಲಲ್ಲೂ ಇರುತ್ತೆ. ನೀನ್ ಸ್ಕೂಲಲ್ಲಿ ಇರ್ಬೇಕಾರೆ ಸುಸ್ಸು ಬಂದ್ರೆ ಸ್ನಾನ ಮಾಡೋದೆಲ್ಲ ಇರಲ್ಲ. ಸ್ಕೂಲಲ್ಲಿ ಸ್ನಾನ ಮಾಡೋದಿರತ್ತ ಬಂಗಾರ? ಸೊ ಫೈನಲ್ ಆಗಿ ರೆಡಿ ಆದ. ಇವಾಗ ಟಿಫನ್ ತಿನ್ಸ್ಬಿಟ್ಟು ಅಪ್ಪ ಜೊತೆ ಕಳಿಸ್ಬೇಕು. ಚಿರ್ಮ ಸ್ಕೂಲ್ಗೆ ಹೋಗ್ತೀಯಾ? ಆಟ ಆಡ್ತೀಯ ಅಲ್ಲಿ? ಅಳಬಾರ್ದು ಆಯ್ತಾ, ಎಲ್ಲರ ಜೊತೆ ಆಟ ಆಡ್ಕೊಂಡಿರ್ಬೇಕು. ನಿಂಗೆ ಇಷ್ಟನಾ ಸ್ಕೂಲು? ತಿರ್ಗು. ಡಾಡನು ಬರ್ತಾರೆ. ಡಾಡ ಬರ್ತಾರೆ, ನಿನ್ನ ಅಲ್ಲಿ ಬಿಟ್ಬಿಟ್ಟು ಬರ್ತಾರೆ. ನೀನು ಸ್ಕೂಲಲ್ಲಿ ಸಂಜೆ ಬರ್ತಾ ಸ್ಕೂಲ್ ವ್ಯಾನಲ್ಲಿ ಬರಬೇಕು ಆಯ್ತಾ? ಸ್ಕೂಲ್ ಬಸ್ ಇರುತ್ತಲ್ಲ ಅದರಲ್ಲಿ ಕರ್ಕೊಂಡು ಬರ್ತಾರೆ ಅವರೇ ಆಯ್ತಾ? ಚೆನ್ನಾಗಿದ್ಯಾ? ಇರು ಇರು ಬಾ. ಸ್ಕೂಲಲ್ಲಿ ಇವಾಗ ಡಾಡ ಕರ್ಕೊಂಡು ಹೋಗ್ತಾರೆ, ಸಂಜೆ ಬರ್ತಾ ವ್ಯಾನ್ ಅಲ್ಲಿ ಬಾ ಆಯ್ತಾ? ಬಸ್ ಅಲ್ಲಿ ಹೌದಾ? ಸರಿ ಸರಿ ಸರಿ. ಫೈನಲಿ ರೆಡಿ ಆದ. ಸೊ ಇವಾಗ ಅವರಿಗೆ ಟಿಫನ್ ಎಲ್ಲ ತಿನ್ನಿಸ್ತಾ ಇದ್ದೀನಿ.
ಹೇಳ್ತಾ ಇದ್ದೆ ಸ್ಕೂಲಲ್ಲಿ ಹೇಗಿರಬೇಕು ಏನು ಅಂತ. ಅವ್ರಿಗೂ ಗೊತ್ತಿಲ್ಲಲ್ಲ, ಫಸ್ಟ್ ಡೇ ಆಗಿರೋದ್ರಿಂದ ಮನೇಲಿ ಅಂದರೆ ಹೇಗಿದ್ರು ನಡೆಯೋದೆ, ಬಟ್ ಸ್ಕೂಲ್ ಆಗಿರೋದ್ರಿಂದ ಕೆಲವೊಂದು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮುಂಚೆನೇ ಹೇಳ್ತಾ ಇದ್ದೆ. ಅವರು ಎಲ್ಲದಕ್ಕೂ ಹ್ಞೂ ಅಂತ ಹೇಳ್ಬಿಟ್ಟು ಫೈನಲಾಗಿ ರೆಡಿಯಾಗಿ ಇವಾಗ ಅವ್ರ ಅಪ್ಪನ ಜೊತೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಫಸ್ಟ್ ಡೇ ಮಾರ್ನಿಂಗ್ ಅವರೇ ಕರ್ಕೊಂಬಂದು ಬಿಡಕ್ಕೆ ಹೇಳಿದರು ನಮಗೆ, ಆ್ಯಂಡ್ ಈವ್ನಿಂಗಿಂದ ಅಂದರೆ ಮಧ್ಯಾಹ್ನದಿಂದ ವ್ಯಾನಲ್ಲಿ ಕಳಿಸ್ತೀವಿ ಅಂತ. ಸೊ ಇವಾಗ ಎಲ್ಲರಿಗೂ ಬಾಯ್ ಮಾಡ್ತಾ ಇದ್ದಾನೆ. ಖುಷಿ ಖುಷಿಯಾಗಿ ಹೋದ, ಯಾಕಂದರೆ ಅವ್ರ ಅಪ್ಪ ಇದ್ದಾರಲ್ಲ, ನಾನು ಇಲ್ಲ, ಅವ್ರ ಅಪ್ಪ ಇಬ್ಬರಲ್ಲಿ ಯಾರು ಒಬ್ಬರಿದ್ದರೂ ಸಾಕು, ಆರಾಮಾಗಿರ್ತಾರೆ. ಸೊ ಇವಾಗ ಅವ್ರ ಅಜ್ಜಿಗೆ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿಗೆ ಎಲ್ಲರಿಗೂ ಖುಷಿ ಖುಷಿಯಿಂದ ಬಾಯ್ ಮಾಡ್ದ. ಆ್ಯಂಡ್ ಫೈನಲಿ ಇವಾಗ ಸ್ಕೂಲಿಗೆ ರೀಚ್ ಆಗಿದ್ದಾರೆ ಅವರು. ಹೋಗಿದ ತಕ್ಷಣ ಆರಾಮಾಗೆ ಗೇಟ್ ಓಪನ್ ಮಾಡಿದ ತಕ್ಷಣ ಹೋಗ್ತಾ ಇದ್ದ, ಬಟ್ ಆಮೇಲೆ ಡಾಡಾ ನೀನು ಬಾ, ಡಾಡಾ ನೀನು ಬಾ ಅಂತ ಹೇಳಿ ಹಠ ಮಾಡ್ತಾ ಇದ್ದನಂತೆ. ಆಮೇಲೆ ಅಲ್ಲಿರೋರು ಬರ್ತಾರೆ ಡಾಡಾ ಬಾ ಅಂತ ಹೇಳಿದ್ದಕ್ಕೆ, ಸೊ ಖುಷಿ ಖುಷಿಯಾಗಿ ಹೋಗಿದ್ದ ಅಂತೆ. ಬಟ್ ಸ್ವಲ್ಪ ಅಳ್ತಾ ಇದ್ದರು ಅಂತ ಹೇಳಿದ್ರು. ಸೊ ಸ್ಕೂಲಿಗೆ ಫೋನ್ ಮಾಡಿದ್ವಿ, ಸ್ವಲ್ಪ ಅಳ್ತಾ ಇದ್ರಂತೆ, ಫಸ್ಟೇ ಅಲ್ವಾ, ಸೊ ಹಾಗಾಗಿ. ಆಮೇಲೆ ಪರವಾಗಿಲ್ಲ, ಆಟ ಆಡ್ಕೊಂಡಿದ್ರು ಅಂತ ಹೇಳಿದ್ರು. ಆ್ಯಂಡ್ ಇವಾಗ ಆಲ್ರೆಡಿ ವ್ಯಾನಲ್ಲಿ ಕಳಿಸಿದ್ದಾರೆ ಅಂತೆ, ನೋಡಬೇಕು ಹೇಗೆ ಬರ್ತಾನೋ ಏನೋ ಗೊತ್ತಿಲ್ಲ. ವ್ಯಾನಲ್ಲಿ ಫಸ್ಟ್ ಟೈಮ್ ಅವರೇ ಒಬ್ಬರೇ ಬರ್ತಾ ಇರೋದು. ಸೊ ನೋಡೋಣ, ವ್ಯಾನ್ ಮನೆ ಹತ್ರನೇ ಬರುತ್ತೆ, ಹೇಗೆ ಬರ್ತಾರೋ ನೋಡಬೇಕು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗಿದ್ರಿ ನೀವು? ಅದರಲ್ಲಿ ಬಂದ್ರಾ? ಹೇಗಿತ್ತು ವ್ಯಾನು? ಸೂಪರ್ ಆಗಿತ್ತಾ? ಸ್ಕೂಲ್ಗೆ ಹೋಗಿದ್ರ ನೀವು? ಕೊಡಿ ಬ್ಯಾಗು. ಅಳ್ತಾ ಇದ್ರಂತೆ, ಅಳ್ತಾ ಇದ್ರಂತೆ ಸ್ಕೂಲಲ್ಲಿ, ಯಾಕೆ? ಹೇಗಿತ್ತು ಸ್ಕೂಲು? ಸೂಪರ್ ಆಗಿತ್ತಾ? ಅಳ್ತಾ ಇದ್ದಂತೆ ಸ್ಕೂಲಲ್ಲಿ? ಅಲ್ಲಿ ಕುಚ್ಕೊಂಡು ಹೇಳು, ಅಲ್ಲಿ ಕುಚ್ಕೊಂಡು ಹೇಳು. ಜಾರ ಬಂಡಿ ಅಲ್ಲಿ ಆಟ ಆಡ್ದಾ? ಸೂಪರ್ ಆಗಿತ್ತಾ? ಹೌದಾ? ಇನ್ಮೇಲೆ ಡೈಲಿ ಹೋಗ್ತೀಯ ಸ್ಕೂಲ್ಗೆ? ಹೋಗ್ತೀಯಾ? ಆ್ಯಪಲ್ ಎಲ್ಲ ತಿಂದಾಕ್ತಾ? ಬಾಕ್ಸ್ ಖಾಲಿ ಮಾಡ್ದಾ? ಜಿಯ ಕೊಡ್ದಾ? ಸೂಪರ್. ತಗೋ. ಇನ್ಮೇಲೆ ಡೈಲಿ ಹೋಗ್ಬೇಕು ಹಂಗೆ ಸ್ಕೂಲ್ಗೆ, ಆಯ್ತಾ? ಏನೇನು ಹೇಳ್ಕೊಟ್ರು? ಟೀಚರ್ ಆಟ ಸಾಮಾನು ಎಲ್ಲ ಕೊಟ್ರು ಆಟ ಆಡಕ್ಕೆ. ಡೈಲಿ ಆಟ ಆಡ್ತೀಯ ಇನ್ಮೇಲೆ? ಇಲ್ಲ. ಅಯ್ಯೋ, ಎರಡೈತ ಜಾರಬಂಡೆ? ಹ್ಮ್, ಸರಿಮ್ಮ. ಸೊ ನಮ್ಮ ಪಾಪನ ಸ್ಕೂಲಿಗೆ ಸೇರಿಸಿದ್ವಲ್ಲ, ಆಲ್ಮೋಸ್ಟ್ ಫಸ್ಟ್ ಡೇ ವೆಲ್ಕಮ್ ಪಾರ್ಟಿ ಎಲ್ಲ ಮುಗೀತು. ಫಸ್ಟ್ ಡೇ ಸ್ಕೂಲಿಗೆ ನಾಳೆಯಿಂದ ಹೋಗ್ತಾರೆ ಅಲ್ಲಮ್ಮ. ಸೊ ಹಾಗಾಗಿ ಸ್ಕೂಲಿಂದ ಕಾಲ್ ಬಂದಿತ್ತು, ಕಿಟ್ ಬಂದಿದೆ ಅಂತ. ಸೊ ಇವತ್ತು ಹೋಗಿ ಇಸ್ಕೊಂಡು ಬಂದ್ವಿ. ಏನಿದೆ ಅಂತ ನೋಡೋಣ. ಏನೇನಿದೆ ಅಂತ ನೋಡೋಣ, ಬನ್ನಿ. ಇದ್ರೊಳಗಡೆ ಏನೇನೋ ಇದೆ ನೋಡೋಣ. ಎರಡು ಬಾಕ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಇರು ಬಂಗಾರಿ, ಓಪನ್ ಮಾಡೋಣ. ಇರು ಇರು, ಮತ್ತೆ ಹಂಗೆ ಇಡ್ಬೇಕು, ಇರಮ್ಮ. ಹಾ, ಸರಿ ಸರಿ ಸರಿ. ಸೊ ಇದು ಫಸ್ಟು ಬ್ಯಾಗು, ಅವರೇ ಹೇಳಿದ್ರು ಸ್ಕೂಲ್ ಬ್ಯಾಗ್ ಎಲ್ಲ ಕೊಡ್ತೀವಿ ಅಂತ. ಸೊ ಇಲ್ಲಿದೆ ಸ್ಕೂಲ್ ಬ್ಯಾಗ್. ಇರು, ಇದು ಟೊಪ್ಪಿ, ಇದು ಐ ಡಿ ಕಾರ್ಡು. ಇದು ಬರೀ ಕಾರ್ಡ್ ಮಾತ್ರ ಕೊಟ್ಟಿದ್ದಾರೆ, ಫೋಟೋಸ್ ಎಲ್ಲ ಆಮೇಲೆ ಸ್ಟಿಕ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ತಗೋ. ಅವನ್ನೆಲ್ಲ ಇವಾಗಲೇ ಹಾಕೊಂಡು ರೆಡಿ ಆಗಿದ್ದಾನೆ ಹೋಗಕ್ಕೆ. ಆ್ಯಂಡ್ ಇದರಲ್ಲಿ ಏನೋ ಇದೆ. ಏಪ್ರಾನ್, ಮೇ ಬಿ ಏನಾದರೂ ಆ್ಯಕ್ಟಿವಿಟಿ ಮಾಡ್ಸೋಕ್ಕೆ ಏನಾದರೂ ಇರುತ್ತೆ ಅನ್ಸುತ್ತೆ, ಗೊತ್ತಿಲ್ಲ, ಬಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ
ಆ್ಯಂಡ್ ಈ ಕಿಟ್ಟಲ್ಲಿ ಏನೇನಿದೆ ಅಂತ ಇದು ಒಂದು ಲೀಸ್ಟ್ ಇದೆ, ಫುಲ್ ಲೀಸ್ಟ್ ಇದೆ ಇದರೊಳಗಡೆ. ಇದೇ ಒಂದು ಆಕ್ಟಿವಿಟಿ ಥರ, ಪೇರೆಂಟ್ಸ್ ಆ್ಯಸ್ ಎ ಪಾರ್ಟ್ನರ್ಸ್. ಆ್ಯಂಡ್ ಇಲ್ಲೊಂದು ಕಲರ್ ಬುಕ್ ಇದೆ ಇಲ್ಲಿ. ಇದು ಕಲರ್ ಬುಕ್ ಮಮ್ಮಿ. ಸೊ ನೆಕ್ಸ್ಟು ಇದರಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ ಇದೆ, ಅಂದರೆ ಲೆಟರ್ಸ್ದು ಎ ಬಿ ಸಿ ಡಿ ಆಲ್ಫಾಬೆಟ್ ಇರುತ್ತಲ್ಲ ಅದರದ್ದು ಫ್ಲ್ಯಾಶ್ ಕಾರ್ಡ್ಸ್ ಇದೆ. ಸೊ ಈ ಥರ ಆಲ್ಮೋಸ್ಟ್ 126 ಇರುತ್ತೆ ಅನಿಸತ್ತೆ, ತುಂಬ ಇದೆ ಫುಲ್ಲು. ನೆಕ್ಸ್ಟು ಇಲ್ಲಿ ಆಲ್ಮೋಸ್ಟ್ ಇದೆಲ್ಲ ಬುಕ್ಸ್ ಅನಿಸತ್ತೆ ಅವ್ರದ್ದು, ಇವ್ರನ್ನ ನರ್ಸರಿಗೆ ಸೇರಿಸಿರೋದು. ಸೊ ಹಾಗಾಗಿ ಇದು ಫುಲ್ಲು ನರ್ಸರಿಗೆ ಏನೇನು ಬೇಕೋ ಅದರದ್ದು ಫುಲ್ ಕಿಟ್ ಇದ್ರೊಳಗಡೆ ಇದೆ. ಆ್ಯಂಡ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಇದೆ, ಪೇರೆಂಟ್ ಪಾಸ್, ಚೈಲ್ಡ್ ಫೋಲ್ಡರ್, ಆಮೇಲೆ ನರ್ಸರಿ ಲಿಟ್ರರಿ ಬುಕ್, ನಂಬರ್ಸ್ ಬುಕ್ಕು, ರೀಡ್ ಲ್ಯಾಂಗ್ವೇಜ್ ಬುಕ್ಕು, ಆ ಥರ ಹೋಮ್ವರ್ಕದು, ಅಂದರೆ ಮನೆಗೆ ಹೋಮ್ವರ್ಕ್ ಮಾಡೋಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಫುಲ್ ಇದರಲ್ಲಿ ಸೆಟ್ ಇದೆ. ಸೊ ಈ ಬುಕ್ ಅಷ್ಟೇ, ಆ್ಯಂಡ್ ಫೈನಲ್ ಆಗಿ ಈ ಕಿಟ್ಟಲ್ಲಿ ಅಷ್ಟೇ ಇರೋದು. ಸೊ ಇನ್ನೊಂದು ಕಿಟ್ ಇದೆ, ಅದನ್ನು ಓಪನ್ ಮಾಡೋಣ ಬನ್ನಿ. ಸೊ ಇದು ಇನ್ನೊಂದು ಕಿಟ್ಟು, ಇದು ಜಾಸ್ತಿ ಏನು ವೆಯ್ಟ್ ಇಲ್ಲ, ನೋಡೋಣ ಇದರಲ್ಲಿ ಏನಿದೆ ಅಂತ. ಕೊಡ್ತೀನಿ ಇರು, ಅಲ್ಲಿ ಎಲ್ಲುಡು ಇಲ್ಲುಡು. ಏ ಸೊ ಇದು ಇದೊಂದು ಆ್ಯಕ್ಟಿವಿಟಿ, ಇದು ಫ್ಲವರ್ ಲಿಂಕ್ಸ್ ಅಂತೆ, ಇದೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಇದು ಪೇಪರ್ ಕ್ರಾಫ್ಟ್ ಮಾಡೋಕ್ಕೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆಲ್ಲ. ಇದು ಡ್ರಾಯಿಂಗ್ ಬುಕ್, ಇದು ಫ್ರೂಟ್ಸ್ದು. ಇಲ್ಲೂ ಕೆಲವೊಂದು ಕಾರ್ಡ್ಸ್ ಇದೆ, ಅಂದರೆ ಫ್ರೂಟ್ಸ್ದು ಇದೆಲ್ಲ, ಮೆಮೊರಿ ಗೇಮ್ ಕಾರ್ಡ್ ಅಂತೆ. ಸೊ ಇದೆಲ್ಲ ಆಲ್ಮೋಸ್ಟ್ ಈ ಬಾಕ್ಸಲ್ಲೇ ಇರೋದೆಲ್ಲ ಆ್ಯಕ್ಟಿವಿಟಿ. ಇದು ಇಲ್ಲಿ ಕಲರ್ ಕಲರ್ ಸ್ಟೋನ್ಸ್ ಎಲ್ಲ ಇದೆ, ಇದು ಇಟ್ಕೊಂಡು ಮೇ ಬಿ ಏನಾರ ಆ್ಯಕ್ಟಿವಿಟೀಸು ಪೇಪರ್ ಕ್ರಾಫ್ಟ್ ಮಾಡ್ಬೋದು. ಇಲ್ಲಿ ಥ್ರೆಡ್ ಇದೆ, ಇದು ಅಷ್ಟೇ ಏನೋ ಒಂದು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ಸೊ ಸದ್ಯಕ್ಕೆ ಇಷ್ಟೇ ಕೊಟ್ಟಿರೋದು. ಇನ್ನು ಯೂನಿಫಾರ್ಮ್ ಒಂದು ಕೊಡಬೇಕು, ಯೂನಿಫಾರ್ಮ್ಗೆ ಅಳತೆ ತೊಗೊಂಡಿದ್ದಾರೆ. ಸೊ ಅದೊಂದು ಕೊಡಬೇಕಷ್ಟೇ. ಸೊ ಫೈನಲಾಗಿ ಎರಡು ಕಿಟ್ಟಲ್ಲೂ ಇಷ್ಟೇ ಇರೋದು. ಆ್ಯಂಡ್ ನೋಡಿದ್ರಲ್ಲ ಏನೇನಿತ್ತು ಅಂತ, ಹಾಂ ಬಿಚ್ಚಿಕೊಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.